गुरु बसव लिंगाय नमः। ओम श्री गुरु बसव लिंगाय नमः। ओम श्री गुरु बसव लिंगाय नमः। प्रसाद वी परम ज्ञान प्रसाद वी परम ज्ञान प्रसाद वी परा परा प्रसाद वी पर ब्रह्म प्रसाद वी परमानंद प्रसाद वे परम ज्ञान प्रसाद वे गुरु प्रसाद वे लिंग प्रसाद वे गुरु प्रसाद वे लिंग प्रसाद वे जंगमा प्रसाद वे जंगमा प्रसाद वे परिपूर्णा प्रसाद वे परम ज्ञान सौराष्ट्र सोमेश्वर लिंगदा प्रसन्नते ये प्रसादा सौराष्ट्र सोमेश्वर लिंगदा प्रसन्नते ये प्रसादा इंतप प्रसाद महात्मगे नानु ಇಂತಪ್ಪ ಪ್ರಸಾದದ ಮಹಾತ್ಮೆಗೆ ನಾನು ನಮೋ ನಮೋ ಎನ್ನುತ್ತಿದ್ದೆನು ನಮೋ ನಮೋ ಎನ್ನುತ್ತಿದ್ದೆನು ಪ್ರಸಾದವೇ ಪರಮ ಜ್ಞಾನ ಪ್ರಸಾದವೇ ಪರಮ ಜ್ಞಾನ प्रसाद वे परा परा प्रसाद वे पर ब्रह्म प्रसाद वे परमानंद प्रसाद वे परम ज्ञान प्रसाद वे परम ज्ञान परम ज्ञान परम ज्ञान ಅಷ್ಟಾವರಣದಲ್ಲಿ ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಈ ಎಲ್ಲ ಪಾಠಗಳನ್ನು ಎಲ್ಲ ತತ್ವದ ಪಾಠಗಳನ್ನು ತಾವೆಲ್ಲ ಕೇಳಿದಿರಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಶರಣೆ ಭಾರತೀ ತಾಯಿಯವರು ಇದುವರೆಗೂ ತಮ್ಮೆಲ್ಲರನ್ನ ಕುರಿತು ಪಾದೋದಕ ಮತ್ತು ಪ್ರಸಾದದ ಬಗ್ಗೆ ಪಾದೋದಕ ಮತ್ತು ಪ್ರಸಾದ ತತ್ವದ ಕುರಿತು ಎಲ್ಲರಿಗೂ ಮನಮುಟ್ಟುವ ಹಾಗೆ ಬಹಳ ಸವಿವರದೊಂದಿಗೆ ಎಳೆ ಎಳೆ ಎಳೆಯಾಗಿ ಬಿಡಿಸಿ ತಮ್ಮೊಂದೇ ಇಟ್ಟಿದ್ದಾರೆ ಹೊಸದಾಗಿ ಬಂದವರಿಗೆ ಅದು ಎಷ್ಟರ ಮಟ್ಟಿಗೆ ಅರ್ಥ ಆಗಿದೆ ಅನ್ನೋದು ಸ್ವಲ್ಪ ಯೋಚನೆ ಮಾಡಬೇಕಾಯಿತು ಯಾಕಂದರೆ ಅವರು ಬಹಳ ತಾತ್ವಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಹೇಳಿದ್ದಾರೆ ಎಷ್ಟು ವಿವರವಾಗಿ ಆ ಶಬ್ದಗಳನ್ನು ಬಳಸಿದ್ದಾರೆ ಅಂದರೆ ಶರಣ ಸಂಸ್ಕೃತಿಯಲ್ಲಿ ಬಳಸುವಂತಹ ಪಾರಿಭಾಷಿಕ ಶಬ್ದಗಳೆಲ್ಲವನ್ನೂ ಮೇಲಿಂದ ಮೇಲೆ ಕೇಳಿದವರಿಗೆ ಬೇಗ ಅರ್ಥ ಆಗುತ್ತೆ
ಕೇಳಲಾರದೆ ವಚನ ಸಾಹಿತ್ಯವನ್ನು ಓದಲಾರದೆ ಇದ್ದವರಿಗೆ ಸ್ವಲ್ಪ ಕಠಿಣ ಅನಿಸಿರಬಹುದು ಅಂತ ನನಗನ್ನಿಸ್ತು. ಪೂಜ್ಯ ತಾಯಿಯವರು ಬಹಳ ಸುಂದರವಾಗಿ ಪಾದೋದಕ ಮತ್ತು ಪ್ರಸಾದದ ಬಗ್ಗೆ ತಮ್ಮೆಲ್ಲರಿಗೆ ತಿಳಿಸ್ಕೊಟ್ಟಿರೋದ್ರಿಂದ ಅವರಿಗೆ ಮೊದಲು ಅನಂತ ಶರಣು ಶರಣಾರ್ಥಿಯನ್ನು ಅರ್ಪಿಸ್ತೇನೆ. ಭಾರತಿ ತಾಯಿಯವರು ವಚನ ಸಾಹಿತ್ಯವನ್ನು ಬಹಳ ಆಳವಾಗಿ ಅಭ್ಯಾಸ ಮಾಡಿದವರು. ತಮ್ಮನ್ನು ತಾವು ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡಲಿಕ್ಕೆ ಅರ್ಪಿಸಿಕೊಂಡವರು. ಅವರು ಪಾದೋದಕ ಮತ್ತು ಪ್ರಸಾದದ ಬಗ್ಗೆ ತಮಗೆ ತಿಳಿಸಿಕೊಟ್ಟಿದ ವಿಷಯದಲ್ಲಿನೇ ನಾನು ಇನ್ನೂ ಸ್ವಲ್ಪ ಸರಳವಾಗಿ ಒಂದು 5-10 ನಿಮಿಷದೊಳಗೆ ಹೇಳ್ತೀನಿ. ಹೇಗೆ ಅಂದರೆ ಪಾದೋದಕ ಇಷ್ಟೆಲ್ಲ ವಿವರಣೆ ಕೊಟ್ಟರೂ ಕೂಡ ನಮಗೆ ಒಮ್ಮೆಗೆ ಅರ್ಥ ಆಗೋದಿಲ್ಲ. ಈಗ ವೈದಿಕ ಧರ್ಮದಲ್ಲಿ ನಾವು ಕಾಣ್ತೀವಿ, ಗುಡಿ ಗುಂಡಾರಗಳಿಗೆ ಹೋದರೆ ಕೊಡ್ತಾರೆ, ಚಮಚಗಳಲ್ಲಿ ಕೊಡೋದನ್ನು ನೋಡಿದ್ದೀರ ನೀವು, ತೀರ್ಥ ಕೊಡ್ತಾರೆ, ಮೇಲೆ ಒಂಚೂರು ಕೊಟ್ಟಿದ್ದನ್ನು ಪ್ರಸಾದ ಅಂತ ನಾವು ಸ್ವೀಕಾರ ಮಾಡ್ಕೊಂಡು ಬರ್ತೀವಿ. ಆದರೆ ಶರಣ ಸಂಸ್ಕೃತಿಯಲ್ಲಿ, ಶರಣ ಧರ್ಮದಲ್ಲಿ ಬಸವಾದಿ ಶರಣರು ಕೊಟ್ಟಿದ್ದ ವಿಶೇಷ ಆಚರಣೆಯಲ್ಲಿ ಇದು ಒಂದು ತತ್ವವಾಗಿಯೇ ರೂಪುಗೊಂಡಿದೆ. ಪಾದೋದಕ ಹೊರಗೆ ಯಾರಿಂದನೋ ಪಡೆಯುವಂಥದ್ದಲ್ಲ, ಪಾದೋದಕ ಮತ್ತು ಪ್ರಸಾದ ನಮಗೆ ನಾವೇ ನಮ್ಮೊಳಗೆ ನಾವೇ ತಿಳಿದು ಅರಿವು ಆಚಾರ ಅನುಭವವನ್ನು ರೂಢಿ ಮಾಡಿಕೊಂಡಂತಹ ಅರಿವನ್ನು ಗಳಿಸಿಕೊಂಡು ಆಚರಣೆಯಲ್ಲಿ ತಂದು ಆನಂತರ ಅನುಭವಿಸಿದಂತಹ ಆನಂತರ ನಮಗೆ ದೊರೆಯುವಂಥದ್ದು ಪಾದೋದಕ ಮತ್ತು ಪ್ರಸಾದ. ಈ ಪಾದೋದಕ ಅಂತಂದರೆ ಪದ ಅಂತ ಶಬ್ದ ಬಳಸಿದ್ದಾರೆ ಇದರಲ್ಲಿ. ಪದ ಅಂದರೆ ವರ್ಡ್, ಶಬ್ದ. ಈ ಶಬ್ದದಲ್ಲಿ ಜ್ಞಾನ ಇರುತ್ತೆ, ಆ ಜ್ಞಾನಕ್ಕೆ ಒಂದು ಮೌಲ್ಯ ಇರುತ್ತೆ. ಯಾರು ತಮ್ಮಲ್ಲಿರುವ ಅರಿವನ್ನು ಆಚರಣೆಯಲ್ಲಿ ತಂದು ಅನುಭವವನ್ನು ಪಡೆದಿರ್ತಾರೋ ಅಂಥವರಲ್ಲಿ ಇದು ಆನಂದ ಭಾವವಾಗಿ ರೂಪುಗೊಳ್ತಾ ಇದೆ. ಪಾದೋದಕ, ಪಾದೋದಕ ಅಂದರೆ ನಮ್ಮಲ್ಲಿರುವ ಆನಂದ ಭಾವ. ಅಂಥ ಅನುಭಾವಿಗಳಲ್ಲಿ ಅವರಲ್ಲಿರುವ ಆನಂದ ಭಾವವೇ ಪರಮಾನಂದ, ಪರಮಾನಂದ ಅಂತ ಕರಿಬೋದು. ಅದು ನಮಗೂ ಲಭಿಸಲಿ ಅಂತ ಹೇಳಿ ಪಾದೋದಕವನ್ನು ಸ್ವೀಕಾರ ಮಾಡೋದು. ಕಾಲನ್ನು ತೊಳೆದು ಕುಡಿಯೋದು ಅಲ್ಲ, ಕಾಲು ತೊಳೆದು ಕುಡಿಯೋದು ಪಾದೋದಕವಲ್ಲ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾಕಂದರೆ ನಾವು ಗುಲ್ಬರ್ಗ ಜಿಲ್ಲೆಯಲ್ಲಿ ಯಡ್ರಾಮಿ ಅಂತ ಒಂದು ಊರಿದೆ. ಆ ಊರಲ್ಲಿ ಪ್ರವಚನಕ್ಕೆ ಹೋದಾಗ ಒಬ್ಬರ ಮನೆಗೆ ಪ್ರಸಾದಕ್ಕೆ ಕರೆದರು. ನಮಗೂ ಭಾಳ ಹೊಸದು, ಈಗ 25 ವರ್ಷದ ಹಿಂದಿನ ಮಾತು ಹೇಳ್ತಾ ಇದ್ದೀನಿ ನಾನು. ಅಲ್ಲಿ ಅವ್ರ ಮನೆಗೆ ಪ್ರಸಾದಕ್ಕೆ ಕರೆದಿದ್ದು ಯಾಕೆ ಅಂದರೆ ನಮ್ಮ ಮನೆಯಲ್ಲಿ ಪೂಜೆ ಇಟ್ಕೊಂಡಿವಿ, ಗುರುಗಳು ಸ್ವಾಮೀಜಿ ಒಬ್ಬರು ಬರೋರದಾರೆ, ದಯವಿಟ್ಟು ನೀವು ಬರಬೇಕು ಅಂತ ಕರೆದ್ರು. ಕರೆದ್ರೆ ಅಲ್ಲಿ ಹೋದಾಗ ನಾವು ಆಚರಣೆ ಏನನ್ನು ನೋಡಿದ್ವಿ ಅಂದರೆ, ಯಾರೋ ಒಬ್ಬರು ಅವರು ಗೃಹಸ್ಥರೇ ಆ ಸ್ವಾಮಿಗಳು ಅಂತ ಅವ್ರನ್ನ ಕರ್ಕೊಂಡು ಬಂದರು. ಅವರು ಪಾದ ತೊಳೆದಿರಲಿಲ್ಲ, ಹೊರಗಡೆಯಿಂದ ಬಂದವರು ಪಾದ ಸಹಿತ ತೊಳೆದಿರಲಿಲ್ಲ ಅಂಥವ್ರನ್ನ ಪೂಜಾ ಮನೆಗೆ ಕರ್ಕೊಂಡು ಬಂದರು, ಕೂಡಿಸಿದ್ರು. ಅಯ್ಯಪ್ಪ ನಿನ್ನ ಪಾದ ತಟ್ಟೆಯಲ್ಲಿಡ್ರಿ, ನಾನು ಪಾದೋದಕ ಮಾಡ್ಕೋತೀನಿ ಅಂತೇಳಿ ಪಾದೋದಕ ಮಾಡಿಕೊಂಡ್ರು. ಅವ್ರನ್ನ ಇನ್ನೊಂದು ಮಾತು ಕೇಳಿದ್ರು ಅವರು, ನೀವು ಯಾವ ಬ್ರ್ಯಾಂಡ್ ಸಿಗರೇಟ್ ಸೇತಿರಿ?
ಈ ತರ ಕೇಳಿ ಅವರಿಗೆ ಪಾದ ಪೂಜೆ ಮಾಡಿ ಅವರಿಗೆ ಸಿಗರೇಟ್ಸ್ ಕೊಟ್ಟು ಪ್ರಸಾದ ಮಾಡಿಸಿ ಕಳಿಸಿದ್ರು. ಇದನ್ನ ನೋಡಿ ನಮಗೆ ಏನಿದು, ಇದು ಆಚರಣೆನಾ, ಶರಣರು ಕೊಟ್ಟ ಆಚರಣೆ ಇದೇನಾ ಅನ್ನಿಸಿ, ನಿಜವಾಗ್ಲೂ ಅವ್ರ ಮನೆಯಲ್ಲಿ ನಾವು ಪ್ರಸಾದ ಸಹಿತ ಮಾಡಲಾರ್ದೆ ನಿರ್ಗಮಿಸಿದ್ವಿ. ಯಾಕೆ ಈ ಆಚರಣೆ, ಈ ರೀತಿ ಆಚರಣೆಗಳು ಯಾಕೆ ಬಂದವು? ನಮ್ಮ ಹೆಣ್ಣು ಮಕ್ಕಳಲ್ಲಿ ಒಂದು ಮೌಢ್ಯತೆ ಬೆಳೆದಿದೆ. ಯಾರನ್ನೋ ಕರ್ಕೊಂಡು ಬರಬೇಕು ನಾವು, ಇಂಥ ಅಮಾವಾಸ್ಯೆಗೆ, ಇಂಥ ಹುಣ್ಣಿಮೆಗೆ ಯಾರನ್ನೋ ಕರ್ಕೊಂಡು ಬರಬೇಕು, ಪಾದ ತೊಳಿಬೇಕು, ಕುಡಿಬೇಕು, ಇದಲ್ಲ ಆಚರಣೆ ಅನ್ನೋದನ್ನು ಇಲ್ಲಿ ಶರಣರು ತುಂಬ ಚೆನ್ನಾಗಿ ಸುಂದರವಾಗಿ ಹೇಳಿದ್ದಾರೆ. ಪ್ರಭುದೇವರು ಅದನ್ನೇ ಹೇಳ್ತಾರೆ, ಒಳಗೆ ತೊಳೆಯಲರಿಯದೆ ಹೊರಗನೆ ತೊಳೆದು ಕುಡಿತಿದ್ದಿರಲ್ಲ ಪಾದೋದಕ ಪ್ರಸಾದ ತನ್ನಲ್ ಅರಿಯದೆ ಭವಬಂಧನದಲ್ಲಿ ಮುಳುಗುತ್ತಿರಹರು ನೋಡ ಗುಹೇಶ್ವರ ಅಂಥೇಳಿ ತಮ್ಮ ಒಂದು ಭಾವನೆಯನ್ನು ಪೂರ್ಣ ಇಲ್ಲಿ ಬಿಚ್ಚಿಟ್ಟಿದ್ದಾರೆ. ಮನದೊಳಗಿನ ಮಾಲಿನ್ಯ, ಮನಸ್ಸಿನೊಳಗಿರುವ ಮಾಲಿನ್ಯವನ್ನು ತೊಳಿಲಾರದೆ ಬರೀ ಹೊರಗೆ ತೊಳೆಯೋದು, ಪಾದ ತೊಳೆಯೋದು, ಆನಂತರ ಬಟ್ಲ ತೊಳೆಯೋದು, ಸ್ವೀಕಾರ ಮಾಡೋದು, ಇದು ಪಾದೋದಕ ಅಲ್ಲ. ಮನಸ್ಸಿನ ಮಾಲಿನ್ಯತೆ ಅಂದರೆ ಮೂರಿದೆ. ಒಂದನೇದು ಅಜ್ಞಾನ, ಇನ್ನೊಂದು ಅಹಂತೆ, ಇನ್ನೊಂದು ಭೇದ ಭಾವ ಮಾಡೋದು. ಒಂದು ನಮ್ಮಲ್ಲಿರುವ ಅಜ್ಞಾನ. ಈ ಅಜ್ಞಾನ ಗುರುವಿನ ಕರುಣೆಯಿಂದ ಅಜ್ಞಾನದ ಮಾಲಿನ್ಯತೆಯನ್ನು ಕಳ್ಕೊಳ್ಬೇಕು. ಲಿಂಗಾನುಸಂಧಾನ ಮಾಡೋದ್ರಿಂದ ಅಹಂತೆಯ ಮಾಲಿನ್ಯವನ್ನು ಕಳ್ಕೊಳ್ಬೇಕು. ಜಂಗಮನ ಒಂದು ಸಂಘದಿಂದ ಭೇದ ಭಾವದ ಮಾಲಿನ್ಯತೆಯನ್ನು ಕಳ್ಕೊಳ್ಬೇಕು. ಹೀಗೆ ತನ್ನೊಳಗೆ ಅಂದರೆ ನಮ್ಮ ಅಂತರಂಗದನ್ನೇ ತೊಳೆಯಬೇಕೇ ಹೊರತು ಇದು ಹೊರಗೆ ತೊಳೆಯೋದು ಅಲ್ಲ ಅನ್ನೋದನ್ನು ಹೇಳ್ತಾ ಗುರುಬಸವಣ್ಣನವರ ಒಂದು ವಚನ, ಗುರು ಲಿಂಗ ಜಂಗಮ ಇದರ ಪಾದೋದಕ ನಮ್ಮಲ್ಲೇ ಇದೆ ಅಂತ ಹೇಳಿದಂಥ ಒಂದು ವಚನವನ್ನು ತಮ್ಮ ಮುಂದೆ ಓದ್ತಾ ಇದ್ದೇನೆ. ಕರುಣ ಜಲ, ವಿನಯ ಜಲ, ಸಮತಾ ಜಲ. ಕರುಣಾಜಲವೇ ಗುರುಪಾದೋದಕ, ವಿನಯ ಜಲವೇ ಲಿಂಗಪಾದೋದಕ, ಸಮತಾ ಜಲವೇ ಜಂಗಮ ಪಾದೋದಕ. ಗುರುಪಾದೋದಕದಿಂದ ಸಂಚಿತ ಕರ್ಮ ನಾಸ್ತಿ, ಲಿಂಗ ಪಾದೋದಕದಿಂದ ಪ್ರಾರಬ್ಧ ಕರ್ಮ ನಾಸ್ತಿ, ಜಂಗಮ ಪಾದೋದಕದಿಂದ ಆಗಾಮಿ ಕರ್ಮ ನಾಸ್ತಿ. ಇಂತಿ ತ್ರಿವಿಧೋದಕದಿಂದ ತ್ರಿವಿಧ ಕರ್ಮ ನಾಸ್ತಿ ನೋಡ ಕೂಡಲ ಸಂಗಮ ದೇವಯ್ಯ, ಈ ತ್ರಿವಿಧೋದಕ ನಿಮ್ಮ ಶರಣಬಲ್ಲ. ಈ ರೀತಿ ವಚನದಲ್ಲಿ ಮೊದಲು ಪಾದೋದಕ ಅಂದರೆ ಕರುಣೆ ಇರಬೇಕು, ವಿನಯ ಇರಬೇಕು, ಸಮತೆ ಇರಬೇಕು. ಅದೇ ಒಂದು ಉದ್ದೇಶದಿಂದ ದಿನ ಲಿಂಗ ಪೂಜೆ ಮಾಡುವಾಗ ಕರುಣಾರಸ, ಕರುಣಾಜಲ, ವಿನಯ ಜಲ, ಸಮತಾ ಜಲ ಅಂತೇಳಿ ಮೂರು ಸಲ ಹಾಕ್ಕೊಳ್ತೀವಿ. ಅದನ್ನೇ ಗುರುಪಾದೋದಕ, ಲಿಂಗಪಾದೋದಕ, ಜಂಗಮ ಪಾದೋದಕ ಅನ್ನೋ ಹೆಸರಿನಲ್ಲಿ ನಾವು ಐದು ಬೆರಳು ಅದ್ದಿ ಪಾದೋದಕವನ್ನು ಮಾಡಿಕೊಳ್ತೀವಿ. ಇದು ಹೇಳಿದರು ತಾಯಿಯವರು, ಹೇಳಿದರು ಇದು ಸಂಬಂಧ ಆಚರಣೆ, ಸಹಜ ಆಚರಣೆ ಅನ್ನೋದು ಅಂಥ ಅನುಭಾವಿಗಳು ಎದುರಿಗೆ ಬಂದಾಗ ಸ್ವೀಕಾರ ಮಾಡೋದು ಸಹಜ ಆಚರಣೆ ಅಂತ ಹೇಳಿ ಹೇಳಿದ್ದಾರೆ. ಈ ವಚನದಲ್ಲಿ ಬಸವಣ್ಣವರು ಹೇಳಿದ ಪ್ರಕಾರ ತನ್ನನ್ನು ತಾನು ಅರಿತು ಜ್ಞಾನಿಯಾದಾಗ ಸಕಲ ಜೀವ ದಯಾಪರನಾಗಿ ಕರುಣೆಯನ್ನು ತೋರ್ತಾ ವಿನಯಶೀಲನಾಗಿ ಬಾಳು ನಡೆಸ್ತಾ ಸಮತೆ ಸಾಧಿಸಲು ಪ್ರಯತ್ನಿಸೋದೇ ತ್ರಿವಿಧ ಪಾದೋದಕವನ್ನು ಸ್ವೀಕರಿಸಿದಂತೆ ಪಡೆದಂತೆ ಅಂತ ಈ ಒಂದು ವಚನದ ಅರ್ಥವನ್ನು ಪಡೆದ. ಹೀಗೆ ಮೂಢವಾಗಿ ಆಚರಿಸಲಾರದೆ ಈ ಒಂದು ಪಾದೋದಕ ಮತ್ತು ಪ್ರಸಾದ ತತ್ವವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಆಚರಣೆ ಮಾಡೋದನ್ನು ರೂಢಿ ಮಾಡಿಕೊಳ್ಬೇಕು.
ಪಾದೋದಕದ ಬಗ್ಗೆ ಸಾಕಷ್ಟು ಕೇಳಿದಿರಾ, ಅದರಂಗೇನೆ ಪ್ರಸಾದದ ಬಗ್ಗೆ ನಾಲ್ಕು ಮಾತುಗಳನ್ನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಸಾದನು ತತ್ವ. ನಾವೇನು ತಿಳ್ಕೊಂಬಿಟ್ಟಿದ್ದೀವಿ ಅಂದರೆ, ಶರಣ ಸಂಸ್ಕೃತಿಯಲ್ಲಿ ಅದು ರೂಢಿಯಲ್ಲಿದೆ. ಏನು, ನಾವು ಪಾಂಡಮಟ್ಟಿ ಅಜ್ಜ ಅವರು ಅಂತ ಒಬ್ಬರಿದ್ದರು ರೀ, ಅವರು ಹೇಳ್ತಿದ್ರು ನಾವು ನೀರು ಕುಡಿಯಲ್ಲವ, ನಾವು ಊಟ ಮಾಡಲ್ಲ, ಏನು ಮಾಡ್ತೀರಿ ಅಂದರೆ ಪಾದೋದಕ ಸ್ವೀಕಾರ ಮಾಡ್ತೀವಿ, ಪ್ರಸಾದ ತಗೊಳ್ತೀವಿ, ಪಾದೋದಕ ಕುಡಿತೀವಿ, ಪ್ರಸಾದ ಸ್ವೀಕಾರ ಮಾಡ್ತೀವಿ ಅಂತ. ಹಾಗೆ ಅದು ಶರಣ ಸಂಸ್ಕೃತಿಯಲ್ಲಿ ಬಳಸುವಂಥ ಶಬ್ದ ಪ್ರಸಾದ. ಆದರೆ ಅಷ್ಟಕ್ಕೆ ಸೀಮಿತವಾಗಿಲ್ಲ, ಪ್ರಸಾದ ತತ್ವ ಅನ್ನೋದು ಅಷ್ಟಕ್ಕೆ ಸೀಮಿತವಾಗಿಲ್ಲ. ಈಗಿನ ದಿನಮಾನದಲ್ಲಿ ಎಲ್ಲರಿಗೂ ಒಂದು ರೀತಿ ಟೆನ್ಷನ್ ರೀ. ಸಣ್ಣ ಮಕ್ಕಳು ಸಹಿತ ನೋಡ್ರಿ, ನನಗೆ ಟೆನ್ಷನ್ ಮಾಡಿಬಿಡವ ಅಂತ ಹೇಳಿ ಓಡಾಡ್ತಿರ್ತಾವ. ಆದರೆ ದೊಡ್ಡವ್ರಿಗೂ ಒಂಥರ ಟೆನ್ಷನ್ ಇರುತ್ತೆ, ಮಕ್ಕಳು ಚೆನ್ನಾಗಿ ಓದಬೇಕು ಅನ್ನೋದು ಒಂಥರ. ಆಮೇಲೆ ಮನೆಯಲ್ಲಿ ಕೂಡ ಅನೇಕ ಸಮಸ್ಯೆಗಳಿಂದ ಈಗ ಹೊರಗಿನಲ್ಲಿ ದಿನಮಾನ ಇವತ್ತು ಹಾಗೇ ಇದೆ. ಆದ್ದರಿಂದ ಏನೋ ಟೆನ್ಷನ್, ಮನಸ್ಸಿಗೆ ಒಂದು ತಳಮಳ, ಸಮಾಧಾನ ಇಲ್ಲದ ಸ್ಥಿತಿ, ಪ್ರಸನ್ನತೆ ಇಲ್ಲದ ಭಾವ, ಅಂಥ ಭಾವನೆ ಇರೋದಕ್ಕಾಗಿ ಈ ಪ್ರಸಾದ ತತ್ವ ಏನು ಮಾಡುತ್ತೆ ಅಂದರೆ, ದಿನ ಪೂಜೆ ಮಾಡಿ ನೀವು ಆನಂದ ಪಡ್ತಿರಲ್ಲ, ಪೂಜೆ ಮಾಡಿ ಪಾದೋದಕ ತಗೊಂಡು ಆನಂದ ಪಡ್ತಿರಲ್ಲ, ಆ ನಂತರ ನಿಮ್ಮ ಮುಖಭಾವದಲ್ಲಿ ನಿಮ್ಮ ಭಾವನೆಯಲ್ಲಿ ಮೂಡುವ ಒಂದು ಪ್ರಸನ್ನತೆ ಏನಿದೆಯಲ್ಲ ಅದೇ ಪ್ರಸಾದ. ಈ ಪ್ರಸನ್ನತೆ, ಪ್ರಸನ್ನ ಭಾವ ನಾವು ಅಳವಡಿಸ್ಕೊಂಡ್ರೆ ಅದೇ ಪ್ರಸಾದ. ಆ ದೃಷ್ಟಿಯಿಂದ ಈ ತತ್ವ ಹೇಗಿದೆ ಅಂದರೆ, ಜೀವನದಲ್ಲಿ ಬರುವಂತಹ ಸುಖ ದುಃಖ, ಎಡರು ತೊಡರು, ನೋವು ನಲಿವು ಎಲ್ಲವನ್ನು ಸಮಾನವಾಗಿ ಸ್ವೀಕಾರ ಮಾಡಿದರೆ ಅದು ನಮಗೆ ಪ್ರಸಾದ ರೂಪವಾಗಿ ನಾವು ಸ್ವೀಕಾರ ಮಾಡಿದ್ದೇವೆ. ಜೀವನದಲ್ಲಿ ನಾನು ಏನೇನು ಬರುತ್ತೆ ಅದನ್ನೆಲ್ಲನೂ ಪ್ರಸಾದವಾಗಿ ಸ್ವೀಕಾರ ಮಾಡಿದ್ದೇನೆ ಅನ್ನೋ ಭಾವ. ಅದಕ್ಕೆ ಇಲ್ಲಿ ನಾನಾಗಲೇ ಹಾಡಿದಂತೆ, ಪ್ರಸಾದವೇ ಪರಮ ಜ್ಞಾನ, ಪ್ರಸಾದವೇ ಪರಾಪರ, ಪ್ರಸಾದವೇ ಪರಬ್ರಹ್ಮ, ಪ್ರಸಾದವೇ ಪರಮಾನಂದ, ಪ್ರಸಾದವೇ ಗುರು, ಪ್ರಸಾದವೇ ಲಿಂಗ, ಪ್ರಸಾದವೇ ಜಂಗಮ, ಪ್ರಸಾದವೇ ಪರಿಪೂರ್ಣ. ಸೌರಾಷ್ಟ್ರ ಸೋಮೇಶ್ವರ ಲಿಂಗದಲ್ಲಿ ಆ ಪ್ರಸನ್ನತೆಯೇ ಪ್ರಸಾದ. ಇಂತಪ್ಪ ಪ್ರಸಾದದ ಮಹಾತ್ಮೆಗೆ ಆನು ನಮೋ ನಮೋ ಅಂತೀನಿ ಅಂತ ಹೇಳಿ ಅದಯ್ಯ ಶರಣರು ತುಂಬ ಸುಂದರವಾಗಿ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಪ್ರಸಾದದಲ್ಲಿ ಮೂರು ವಿಧಗಳಿದೆ, ಒಂದು ಶುದ್ಧ ಪ್ರಸಾದ, ಎರಡು ಸಿದ್ಧ ಪ್ರಸಾದ, ಮೂರನೇದು ಪ್ರಸಿದ್ಧ ಪ್ರಸಾದ. ಗುರು ಲಿಂಗ ಜಂಗಮಕ್ಕೆ ನಿರ್ಮಮ ಭಾವದಿಂದ ಬಾಹ್ಯ ದ್ರವ್ಯಗಳನ್ನು ಅರ್ಪಿಸಬೇಕು, ಹಾಗೆ ಅರ್ಪಿಸಿದರೆ ಅದು ಶುದ್ಧ ಪ್ರಸಾದ, ಶುದ್ಧ ಪ್ರಸಾದ ಅನ್ನಿಸ್ಕೊಳ್ಳುತ್ತೆ. ಆ ಶುದ್ಧ ಪ್ರಸಾದವನ್ನು ಸೇವಿಸುವ ಅನುಭವವನ್ನು ಪ್ರಾಣಲಿಂಗಕ್ಕೆ ನಾವು ಅರ್ಪಿಸಿದರೆ ಆ ರಸಭಾವವು ಅದು ಸಿದ್ಧ ಪ್ರಸಾದ ಆಗುತ್ತೆ. ಆ ನಂತರ ಈ ಸಿದ್ಧ ಪ್ರಸಾದವನ್ನು ಅನುಭವಿಸಿದಾಗ ಉಂಟಾಗುವಂತಹ ತೃಪ್ತಿಯನ್ನು ಭಾವಲಿಂಗಕ್ಕೆ ಅರ್ಪಿಸಿದರೆ ಅದು ಪ್ರಸಿದ್ಧ ಪ್ರಸಾದವಾಗುತ್ತೆ. ಈ ರೀತಿ ಇದು ಸೂಕ್ಷ್ಮ ಸೂಕ್ಷ್ಮ ಭಾವ ಜ್ಞಾನದಿಂದ ನಮ್ಮ ಒಳಗೊಂಡಿರೋದ್ರಿಂದ ಪ್ರಸಾದ ತತ್ವ ಬಹಳ ಜನಕ್ಕೆ ಏನಂದರೆ, ಹೊರಗೆ ನಾವು ಊಟ ಮಾಡೋದೇ ಪ್ರಸಾದ, ನಾವು ಅಡುಗೆ ಇಡೋದೇ ಅದೇ ಪ್ರಸಾದ, ಹಿಂಗೆಲ್ಲ ತಿಳ್ಕೊಂಬಿಟ್ಟಿದ್ದೀವಿ. ಅಷ್ಟೇ ಅಲ್ಲದೆ ಇದು ಬಹಳ ವಿಸ್ತಾರವಾದ ತತ್ವ ಅಂತ ನಾವು ಇದನ್ನು ಅರ್ಥ ಮಾಡಿಕೊಂಡು ಶರಣರ ವಚನಗಳನ್ನು ಮೇಲಿನ ಮೇಲೆ ಮತ್ತೆ ಅಧ್ಯಯನ ಮಾಡ್ತಾ ಇದ್ದರೆ ಅದರ ಆಳಕ್ಕೆ ಇಳಿಬಹುದು. ಮತ್ತು ನಾವು ಕೂಡ ಪ್ರಸಾದ ತತ್ವವನ್ನು ಅಳವಡಿಸ್ಕೊಂಡು ಪ್ರಸನ್ನ ಭಾವದಿಂದ ಇರಬಹುದು ಅಂತೇಳಿ, ಈ ತತ್ವ ಬಹಳ ಉನ್ನತವಾಗಿದೆ. ಸೃಷ್ಟಿಯಲ್ಲಿ ನಾವೆಲ್ಲ ನೋಡ್ತೀವಿ ಎಷ್ಟು ಪ್ರಶಾಂತವಾಗಿದೆ ಸೃಷ್ಟಿ, ಏನೆಲ್ಲ ಆ ಪೃಥ್ವಿಯಿಂದ ನಮಗೆ ಲಭ್ಯ ಆಗ್ತಾ ಇದೆ, ಹಣ್ಣು ಹಂಪಲು ಇವೆಲ್ಲ ನೋಡ್ತೀವಿ, ಇದೆಲ್ಲವೂ ಪ್ರಸಾದ. ಈ ಇಂದ್ರಿಯಗಳಿಗೆ ನಾವು ಏನನ್ನು ಕೊಡ್ತಾ ಇದ್ದೀವಿ,
ಇಂದ್ರಿಯಗಳಿದ್ದಾವೆ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಈ ಎಲ್ಲ ಜ್ಞಾನೇಂದ್ರಿಯಗಳಿಗೆ ನಾವು ಕೊಡ್ತಾ ಇದ್ದೀವಿ. ಕಿವಿಗೆ ಶಬ್ದ ಪ್ರಸಾದ ಕೊಡ್ತಾ ಇದ್ದೀವಿ, ಕಣ್ಣಿಗೆ ರೂಪ ಪ್ರಸಾದ ಕೊಡ್ತಾ ಇದ್ದೀವಿ, ನಾಲಿಗೆಗೆ ರುಚಿ ಪ್ರಸಾದವನ್ನು ಕೊಡ್ತಾ ಇದ್ದೀವಿ. ಹಾಗೆ ಕಣ್ಣು, ಕಿವಿ, ನಾಲಿಗೆ, ಮೂಗಿಗೆ ಗಂಧ ಪ್ರಸಾದವನ್ನು ಕೊಡ್ತಾ ಇದ್ದೀವಿ. ಹಾಗೆ ಚರ್ಮಕ್ಕೆ ಸ್ಪರ್ಶ ಪ್ರಸಾದವನ್ನು ಕೊಡ್ತಾ ಇದ್ದೀವಿ, ಅಂದರೆ ಸುಸ್ಪರ್ಶ, ಸುನಾದ, ಆಮೇಲೆ ಸುರುಚಿ. ಈ ರೀತಿಯಾಗಿ ಎಲ್ಲವನ್ನು ತುಂಬ ಪ್ರೀತಿಯಿಂದ, ಎಲ್ಲವನ್ನು ಪ್ರಸನ್ನ ಭಾವದಿಂದ ನಾವೇನು ಸ್ವೀಕಾರ ಮಾಡ್ತೀವಿ ಅದು ಪ್ರಸಾದವಾಗುತ್ತೆ. ಆ ದೃಷ್ಟಿಯಿಂದ ಶರಣರು ಹೇಳಿದ ತತ್ವಗಳು, ಪಾದೋದಕ ಇರ್ಬೋದು, ಪ್ರಸಾದ ಇರ್ಬೋದು, ಅದು ಸಾಮಾನ್ಯ ತತ್ವಗಳಲ್ಲ. ಅದು ಎಲ್ಲವೂ ಕೂಡ ನಮ್ಮ ಆನಂದಕ್ಕಾಗಿ, ಪರಮಾನಂದ ಪಡೀಲಿಕ್ಕಾಗಿ, ಅಷ್ಟೇ ಪ್ರಸನ್ನತೆಯನ್ನು ಪಡೀಲಿಕ್ಕಾಗಿ ಪಾದೋದಕ ಮತ್ತು ಪ್ರಸಾದ ಇದೆ. ಈ ದೃಷ್ಟಿಯಿಂದ ಈ ಪಾದೋದಕ ಪ್ರಸಾದವನ್ನು ತಾವೆಲ್ಲರೂ ಕೂಡ ಸ್ವೀಕಾರ ಪ್ರೀತಿಯಿಂದ ಮಾಡ್ತೀರಿ, ಅಷ್ಟೇ ರೀತಿಯಿಂದ ಪಾದೋದಕವನ್ನು ಆನಂದವಾಗಿ ಪಡೆದು ಪ್ರಸನ್ನತೆಯ ಜೀವನವನ್ನು ಪಡೀತೀರಿ ಅಂತ ಹಾರೈಸಿ ಈ ಕಾರ್ಯಕ್ರಮದ ಅವಕಾಶ ಸಮಯ ಮುಗಿದಿದೆ. ಆದರೂ ಕೂಡ ಗೊತ್ತಾಗಿಲ್ಲ ನನಗೆ, 2 ನಿಮಿಷ ಆಯಿತು. ಆದ್ದರಿಂದ ತಮ್ಮೆಲ್ಲರಿಗೆ ಕೂಡ ಈ ಒಂದು ಅವಕಾಶ ಮಾಡಿಕೊಟ್ಟಂತಹ 10ನೇ ಶರಣತತ್ವ ಕಮ್ಮಟ ಅಜ್ಜಂಪುರ ಶೆಟ್ಟರ ಸೇವಾ ಟ್ರಸ್ಟ್ ವತಿಯಿಂದ ಮತ್ತು ಬಸವ ಬಳಗ ದಾವಣಗೆರೆ ಇವರ ವತಿಯಿಂದ ಇಲ್ಲಿಯ ಎಲ್ಲ ಸಂಘಟನೆಗಳ ಸಹಕಾರದಿಂದ ನಡೆದಿದೆ. ಎಲ್ಲರೂ ಪದಾಧಿಕಾರಿಗಳಿಗೆ ಕೂಡ ಪ್ರೀತಿಯಿಂದ ಶರಣಾರ್ಥಿಯನ್ನು ಸಲ್ಲಿಸ್ತೀನಿ. ಅಷ್ಟೇ ಅಲ್ಲದೆ ಈ ಒಂದು ಅಜ್ಜಂಪುರ ಶೆಟ್ಟರ ಸೇವಾ ಟ್ರಸ್ಟ್ನವರು ಏನನ್ನು ಈ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ, ಅವರ ಒಂದು ಭಾವನೆ ಹೇಗಿದೆ ಅನ್ನೋದನ್ನು ಈ ಒಂದೇ ಒಂದು ವಚನದಲ್ಲಿ ಹೇಳ್ತೀನಿ. ಮಾಡುವ ನೀಡುವ ಭಕ್ತನ ಕಂಡರೆ ನಿಧಿ ನಿಧಾನವ ಕಂಡಂತಾಯಿತು, ಪಾದೋದಕ ಪ್ರಸಾದ ಜೀವಿಯ ಕಂಡರೆ ಪ್ರಾಣ ಬಂದಂತಾಯಿತು ಅಂತ ಒಂದು ವಚನದಲ್ಲಿ ಅಪ್ಪ ಬಸವಣ್ಣನವರು ಹೇಳ್ತಾರೆ. ಅವರೆಲ್ಲರೂ ಈ ಅಜ್ಜಂಪುರ ಶೆಟ್ಟರ ಸೇವಾ ಟ್ರಸ್ಟ್ನ ಎಲ್ಲ ಮೆಂಬರ್ಸ್, ಪದಾಧಿಕಾರಿಗಳು, ಎಲ್ಲ ಇಡೀ ಮನೆತನದವರು ಹೇಗಿದ್ದಾರೆ ಅಂದರೆ ಅವರ ಒಂದು ಭಾವನೆ, ಅವರು ಪಾದೋದಕ ಮತ್ತು ಪ್ರಸಾದದ ಜೀವಿಗಳಿದ್ದಂಗಿದ್ದಾರೆ. ಅವರಲ್ಲಿ ಪಾದೋದಕ ಭಾವ ಅಂದರೆ ಮಾಡಬೇಕು, ನೀಡಬೇಕು ಅನ್ನುವ ಆನಂದ ಭಾವ, ಪ್ರಸನ್ನತೆ, ಅದು ಮಾಡಿ ನೀಡಿದಾಗಲೇ ಅವರ ಆನಂದ. ಆ ದೃಷ್ಟಿಯಿಂದ ಊರಿಂದ ಊರಿಗೆ ಬಂದು ಇಲ್ಲಿ ಬಂದು ಪ್ರಸಾದ ಎಡೆ ಮಾಡಿ ಆನಂದ ಪಡ್ತಾ ಇದ್ದಾರೆ. ಆ ಎಲ್ಲ ಜೀವಿಗಳಿಗೆ ನಮ್ಮ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲ ತಮ್ಮ ಎಲ್ಲ ಶರಣರಿಗೂ, ಈ ಒಂದು ಸಂಘಟನೆಯ ಎಲ್ಲ ಕಾರ್ಯಕರ್ತರಿಗೂ ಕೂಡ ಅನಂತ ಭಕ್ತಿಯ ಶರಣಾರ್ಥಿಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಶರಣಾರ್ಥಿ.